ಲಾರ್ಡ್, ಪ್ರಿಯ ದೇವಜನರೇ, ನಮ್ಮ ಕುಟುಂಬ ಎನ್ನುವಂಥ ಸಂಚಿಕೆಗೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕೆಲವು ವಾರಗಳಿಂದ ನಾವು ಯೇಸು ನಮ್ಮ ಕುಟುಂಬಗಳಲ್ಲಿ ಅದ್ಭುತಗಳನ್ನು ಮಾಡುವಾತನು ಎನ್ನುವಂತಹ ಒಂದು ವಿಶೇಷವಾದಂಥ ಅದ್ಭುತವಾದಂಥ ವಾಕ್ಯಗಳನ್ನು ನಾವು ಧ್ಯಾನಿಸ್ಕೊಂಡು ಬರ್ತಾ ಇದ್ದೀವಿ. ನಾನು ವಿಶ್ವಾಸಿಸ್ತಾ ಇದ್ದೀನಿ ನಿಮ್ಮ ಜೀವಿತದಲ್ಲೂ ಸಹ ದೇವರು ಈ ದಿನಗಳಲ್ಲಿ ಶಕ್ತವಾದಂಥ ಅದ್ಭುತಗಳನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ಖಂಡಿತವಾಗಲೂ ದೇವರಿಗೆ ಮಹಿಮೆ ಪಡಿಸ್ರಿ. ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಆಮೇನ್ ಮಾಡ್ತಾ ಇರುವುದು ಆಮೇನ್ ಬರೀ ನೀವು ಮಾತ್ರ ಸಂತೋಷ ಪಡೆದಲೆ ನಮಗೂ ಸಹ ತಿಳಿಯಪಡಿಸ್ರಿ. ಅದ್ರ ಮುಖಾಂತರ ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರ ಕೃಪೆ ನಿಮ್ಮ ಜೊತೆ ಇರಲಿ ಯಾವಾಗಲೂ ಸಹ. ಇದೊಂದು ಅದ್ಭುತವಾದಂಥ ಸಮಯ. ಯೇಸು ಕುಟುಂಬಗಳಲ್ಲಿ ಅದ್ಭುತಗಳನ್ನು ಮಾಡುವ ಆತನು, ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸುವ ಆತನು. ನಿಮ್ಮ ಕುಟುಂಬದ ಮೇಲೆ ಆತನಿಗೆ ಅಳತೆ ಇಲ್ಲದಂಥ ಪ್ರೀತಿ ಇದೆ. ಅದರಿಂದಲೇ ತಂದೆ ತಾಯಿಗಳು, ಮಕ್ಕಳುಗಳು, ಕುಟುಂಬವಾಗಿ ಗಂಡ ಹೆಂಡತಿಯ ಸೇರಿ ನಾವು ಆತನನ್ನು ಪ್ರೀತಿಸಬೇಕಾಗಿರೋದು ಬಹಳ ಮುಖ್ಯ. ಪ್ರೀತಿ ಅನ್ನೋದು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮೊದಲನೇದಾಗಿ ತೋರಿಸುವಂಥದ್ದು ಬಹಳ ಮುಖ್ಯವಾದುದಾಗಿದೆ. ಬನ್ನಿ, ಇವತ್ತೊಂದು ಯೇಸುವನ್ನು ಹೆಚ್ಚಾಗಿ ಪ್ರೀತಿಸಿದಂಥ ಕುಟುಂಬ, ಅಲ್ಲಿರುವಂಥ ಸಹೋದರ ಸಹೋದರಿ ಮತ್ತು ಸಹೋದರಿಗಳು ಇಬ್ಬರನ್ನು ಸಹ, ಸಹೋದರನ್ನು ಕುಟುಂಬವಾಗಿ ಯೇಸುವನ್ನು ಅವರು ಪ್ರೀತಿಸಿದ್ರು. ಹೌದು, ಬೇರೆ ಯಾರೂ ಅಲ್ಲ, ಅದು ಲಾಜರನು, ಮಾರ್ತಳು ಮತ್ತು ಮರಿಯಳು. ಆಮೇನ್. ನೀವೆಲ್ಲರೂ ಸಹ ಈ ಸ್ಟೋರಿ ಬಗ್ಗೆ ನಿಮಗೆಲ್ಲರಿಗೂ ಸಹ ಹೆಚ್ಚಾಗಿ ತಿಳಿದಿರುವಂಥದ್ದು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಇಲ್ಲಿ ನೋಡ್ರಿ, ಸತ್ಯವೇದದಲ್ಲಿ ಯಾಕೆ ಬಂದು ಲಾಜರನು ಸತ್ತದ್ದನ್ನು ಬರೆಯಲ್ಪಟ್ಟಿದೆ. ಯೇಸುವಿನ ಕಾಲದಲ್ಲಿ ಅನೇಕರು ಸತ್ತವ್ರನ್ನ ಸಹ ಬಂದು ಯೇಸು ಸ್ವಾಮಿ ಎಬ್ಬಿಸಿರ್ಬೋದು, ಆದರೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದಕ್ಕೆ ಕಾರಣ ನೋಡ್ರಿ, ನೀವು ನೋಡ್ಬೋದು ಕುಟುಂಬಗಳಲ್ಲಿ ಈ ಎಲ್ಲೆಲ್ಲಿ ಡೆತ್ಗಳು ನಡೆದಿದೆ, ಯೇಸು ಸ್ವಾಮಿ ಸತ್ತವ್ರನ್ನ ಎಲ್ಲೆಲ್ಲಿ ಬದುಕಿಸಿದಾರೋ, ಜಸ್ಟ್ ನೀವು ಚೆಕ್ ಮಾಡ್ರಿ, ಪ್ರತಿಯೊಂದು ಆ ಕುಟುಂಬದವರು ಯೇಸುವಿನ ಬಳಿಗೆ ಬಂದರು. ಆಮೇನ್. ಆ ಕುಟುಂಬವನ್ನು ನೋಡಿ, ಅವರ ಕಣ್ಣೀರನ್ನು ನೋಡಿ, ಹಾಲೆಲೂಯ. ಇಲ್ಲಾಂದರೆ ಅವ್ರು ಕೊಡುವಂಥ ಇನ್ವಿಟೇಷನನ್ನು, ಅಂದರೆ ಅವ್ರು ಯೇಸುವಿನ ಬಳಿಗೆ ಬಂದದ್ರಿಂದ ಪ್ರತಿಯೊಂದು ಅದ್ಭುತದ ಹಿಂದೆ ನೋಡ್ರಿ, ಯಾರ್ಯಾರು ಸತ್ತವ್ರನ್ನ ಬದುಕಿಸಿದರು ಯೇಸು ಸ್ವಾಮಿ, ಆ ಕುಟುಂಬದ ಹಿಂದೆ, ಆ ಅವ್ರ ಹಿಂದೆ ನೋಡ್ರಿ ಈ ಕುಟುಂಬ ಇದ್ದಾರೆ. ಕಳೆದ ವಾರದಲ್ಲಿ ನಾವು ನೋಡ್ದೋ, ಮೊದಲನೇದಾಗಿ ನಾವು ಹೇಳಿದ್ದು ಕುಟುಂಬದಲ್ಲಿ ಒಂದು ಸಮಸ್ಯೆ ಬಂತು. ಯಾವುದು? ಮನೆಯಲ್ಲಿ, ಅವರು ಮದುವೆ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ, ದ್ರಾಕ್ಷಾರಸ ಇಲ್ಲ. ಕುಟುಂಬ ಪೂರ್ತಿಯಾಗಿ ಯೇಸುವಿನ ಬಳಿಗೆ ಬಂದರು. ಆ ಸ್ಥಳದಲ್ಲಿ ಯೇಸು ಅದನ್ನು ನೋಡಿ ಒಂದು ದೊಡ್ಡ ಅದ್ಭುತ ಮಾಡಿದ್ರು. ನೀರು, ಬರಿದಾದ ನೀರು ದ್ರಾಕ್ಷಾರಸವಾಯಿತು. ಇನ್ನೊಂದು ಸಂಚಿಕೆಯಲ್ಲಿ ನೋಡಿದ್ರು, ನನ್ನ ಒಬ್ಬಳೇ ಮಗಳು, ಯಾಯಿರನ ಮಗಳು, ಸತ್ತವಳಾಗಿದ್ದು, ಸತ್ತಂಥ ಪರಿಸ್ಥಿತಿಯಲ್ಲಿದ್ದರು. ಕುಟುಂಬ ಅಂದರೆ ಅಪ್ಪ ತನ್ನ ಮಗಳಿಗೋಸ್ಕರ ಯೇಸುವಿನ ಬಳಿಗೆ ಬಂದ. ಆದರೆ ನಿನ್ನ ಮಗಳನ್ನ ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯೇಸು ಸ್ವಾಮಿ ತಳ್ಳದೆ ಅವ್ರನ್ನ ಪ್ರೀತಿಸಿದ್ರು. ಆಮೇನ್. ಹಾಗೆ ಸ್ವೀಕರಿಸ್ಕೊಂಡ್ರು. ಯಾಯಿರನ ಜೊತೆ ಮನೆಗೋದ್ರು, ತಂದೆ ಜೊತೆ ಮನೆಗೋಗಿ ಮಗಳನ್ನ ಬದುಕಿಸಿದ್ರು. ಆಮೇನ್. ಇವತ್ತಿಗೂ ಸಹ, ಇವತ್ತು ನಾವು ನೋಡುವಂಥದ್ದು ಒಂದು ಬಹಳ ಒಂದು ಅದ್ಭುತವಾದ ಯೇಸು ಸ್ವಾಮಿ ಮಾಡಿದಂತಹ ಸತ್ಯವೇದದಲ್ಲಿ ಶ್ರೇಷ್ಠವಾದಂಥ ಒಂದು ಅದ್ಭುತ ಅಂದರೆ, ಸತ್ತು 4 ದಿನ ಆದಮೇಲೂ ಸಹ, ಓ ದೇವರಿಗೆ ನೋಡ್ರಿ ಆತನಿಗಿರುವಂಥ ಅಧಿಕಾರ, ಯೇಸುಗೆ ನಾನು ನೀವು ಆರಾಧಿಸುವಂಥ ದೇವರಿಗಿರುವಂಥ ಅಧಿಕಾರ ಎಷ್ಟಿದೆ ಅಂತ, ಆತನಿಗಿರುವಂಥ ಶಕ್ತಿ ಬಂದು ಎಷ್ಟಿದೆ ಅಂತ. ಸತ್ತು 4 ದಿನವಾಗಿ ನಾತ ಹೊಡಿತಿರುವಂತಹ ಶರೀರವನ್ನು ಆತನು, ಸಮಾಧಿ ಒಳಗಡೆ ಮುಚ್ಚಲ್ಪಟ್ಟಂಥ ಶರೀರವನ್ನು ಆತನು ಹೊರಗಡೆ ತೆಗೆದುಕೊಂಡು ಬಂದರು. ಡೆಡ್ ಬಾಡಿಯನ್ನು ಹೊರಗಡೆ ತೆಗೆದುಕೊಂಡು ಬಂದರು. ಹಾಲೆಲೂಯಾ. ಎಂಥ ಒಂದು ದೊಡ್ಡ ಅದ್ಭುತ! ಅದನ್ನು ಲಾಜರನ್ನು ನೋಡಲಿಕ್ಕೋಸ್ಕರ ಆ ಸ್ಥಳದಲ್ಲಿ ದೇಶದ 4 ದಿಕ್ಕುಗಳಿಂದ ಜನಗಳು ಬಂದರು ಅಂತ ಹೇಳ್ತಾ ಇದೆ. ನನ್ನ ಆಲಿಸ್ತಿರುವಂಥ ದೇವ ಜನಗಳೇ, ಸ್ವಲ್ಪ ಹೊತ್ತು ದೇವರ ಈ ಕುಟುಂಬದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಕಾರಣ ಏನು ಎನ್ನುವಂಥ ಕಾರ್ಯಗಳನ್ನ ಕುರಿತು ನಾವು ನೋಡೋಣ. ಯಾಕಂದರೆ ಇವತ್ತು ನಿಮ್ಮ ಕುಟುಂಬವನ್ನು ಯೇಸು ಹೆಚ್ಚಾಗಿ ಪ್ರೀತಿಸುವವರಾಗಿದ್ದಾರೆ. ಹಾಲೆಲೂಯಾ. ಆತನು ನೋಡ್ರಿ ನಮಗೋಸ್ಕರ ತನ್ನನ್ನು ಒಪ್ಪಿಸ್ಕೊಟ್ರು. ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರು ಕುಟುಂಬಕ್ಕೋಸ್ಕರನೇ ತನ್ನನ್ನು ಒಪ್ಪಿಸ್ಕೊಟ್ರು. ಸೊ ಇವತ್ತು ನಾವು ಒಂದು ಕಾರ್ಯ ತಿಳಿದಿರಬೇಕಾಗಿದೆ. ಯೇಸು ಸ್ವಾಮಿ ಅವರನ್ನು ನಮಗೋಸ್ಕರ ಒಪ್ಪಿಸ್ಕೊಟ್ಟಿರಬೇಕಾದ್ರೆ ನಾವುಗಳು ಏನು ಮಾಡೋರಾಗಿದ್ದೀವಿ? ನಾವು ಆತನನ್ನು ಹೆಚ್ಚಾಗಿ ನಾವು ಪ್ರೀತಿಸಬೇಕಲ್ವ? ನಿಮ್ಮ ಕುಟುಂಬ ಆತನನ್ನು ಹೆಚ್ಚಾಗಿ ಪ್ರೀತಿಸಬೇಕಲ್ವ? ನಿಮ್ಮ ಜೀವಿತದಲ್ಲಿ ಇರುವಂಥ ಪ್ರತಿಯೊಂದು ಕಾರ್ಯಗಳಿಗಿಂತ ಹೆಚ್ಚಾಗಿ ನೀವು ಯೇಸುವನ್ನು ಪ್ರೀತಿಸಬೇಕಾಗಿರೋದು ಬಹಳ ಬಹಳ ಮುಖ್ಯ.
ಬೆಥಾನಿಯ ಎನ್ನುವಂತಹ ಒಂದು ಗ್ರಾಮ, ಅದು ಯೂದಾಯಕ್ಕೂ ಮತ್ತು ಯೆರೂಸಲೇಮಿಗೂ ಬಹಳ ಹತ್ತಿರವಾಗಿರುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಇದ್ದಂತಹ ಒಂದು ಫ್ಯಾಮಿಲಿ, ತಂದೆ ತಾಯಿಗಳನ್ನ ಕುರಿತು ಆ ಸ್ಥಳದಲ್ಲಿ ಬರೆಯಲ್ಪಟ್ಟಿಲ್ಲ. ಆ ಸ್ಥಳದಲ್ಲಿ ಮಾರ್ತಾಳು, ಮರಿಯಳು ಮತ್ತು ಲಾಸರನು, ಇವರಿಬ್ಬರು ಒಂದೇ ಮನೆಯು, ಇಬ್ಬರು ಸಹೋದರಿಯರು, ಒಬ್ಬ ಸಹೋದರ, ಮೂರು ಜನ. ಸ್ಪೆಸಿಫಿಕ್ ಆಗಿ ವಾಕ್ಯ ಹೇಳ್ತಾ ಇದೆ, ಯೇಸುವಿಗೆ ಮಾರ್ತಾಳ ಮೇಲೆ ಪ್ರೀತಿ ಇತ್ತು, ಮರಿಯಳ ಮೇಲೆ ಪ್ರೀತಿ ಇತ್ತು, ಲಾಸರ್ನ ಮೇಲೆ ಪ್ರೀತಿ ಇತ್ತು. ಕಾರಣ ಏನಂತಂದ್ರೆ, ಯೇಸು ಸ್ವಾಮಿ ಆ ಗ್ರಾಮಕ್ಕೆ ಹೋಗುವಂತ ಸಮಯದಲ್ಲೆಲ್ಲ ಆ ಮನೆಗೆ ಭೇಟಿ ಕೊಡ್ತಾ ಇದ್ರು. ಕಾರಣ ಏನಂತಂದ್ರೆ, ಅವ್ರನ್ನ ಹೆಚ್ಚಾಗಿ ಪ್ರೀತಿಸಿದ್ರಿಂದಲೇ. ಅದು ಮಾತ್ರವಲ್ಲದೆ ಯೇಸುವನ್ನ ಈ ಕುಟುಂಬ ಪ್ರೀತಿಸ್ತು. ನನ್ನ ನಾಲಿಸ್ತಿರುವಂತ ದೇವ ಜನಗಳೇ, ಒಂದು ತಿಳ್ಕೊಳ್ರಿ, ನಿಮ್ಮ ಕುಟುಂಬದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ನೀವು ಕೊಡಬೇಕು. ನಿಮ್ಮ ಜೀವಿತದಲ್ಲಿ ಆರಂಭದ ಪ್ರೀತಿಯಲ್ಲಿ ನೀವು ಬರಬೇಕು. ನೀವು ರಕ್ಷಣೆ ಹೊಂದಬೇಕಾದ್ರೆ ಆ ರಕ್ಷಣೆ ಅನುಭವದಲ್ಲಿ ನೀವು ಹೇಳಿದ್ರಿ, ಯೇಸು ಮಾತ್ರ ನಮಗೆ ಸಾಕು ಅಂತ. ಕುಟುಂಬವಾಗಿ ಹೇಳಿದ್ರೆ, ಯೇಸುವೆ ನಿನಗಾಗಿ ಮಾತ್ರ ನಾವು ಜೀವಿಸ್ತೇವೆ ಅಂತ. ಯೇಸುವೆ ನೀವು ಮಾತ್ರ ಸಾಕು, ನಮ್ಮ ಜೀವಿತದಲ್ಲಿ ಬೇರೆ ಎಲ್ಲದಕ್ಕಿಂತಲೂ ನೀವು ಮಾತ್ರ ನಮ್ಮ ಜೊತೇಲಿ ಇದ್ರೆ ಸಾಕು, ನಾವು ನಿಮ್ಮ ಜೊತೇಲಿ ಇರ್ತೇವೆ ಅಂತ. ಅನೇಕ ಸಾರಿ ನಾವು ಯೇಸುವಿನ ಜೊತೇಲಿ ಒಡಂಬಡಿಕೆಯನ್ನು ಮಾಡಿಕೊಂಡು, ಇವತ್ತು ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತಾ ಇದ್ದೀನಿ, ಯೇಸುವನ್ನ ನೀವು ನಿಮ್ಮ ಜೀವಿತದಲ್ಲಿ ಇನ್ನೂ ಸಹ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ಯೇಸುವನ್ನ ನೀವು ಪ್ರೀತಿಸೋದಾದ್ರೆ ನೀವು ಯೇಸುವಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದೀರಾ? ಆಲಯಕ್ಕೆ ಫ್ಯಾಮಿಲಿಯಾಗಿ ಕುಟುಂಬವಾಗಿ ಸೇರಿ ಬರ್ತಾ ಇದ್ದೀರಾ? ಕುಟುಂಬವಾಗಿ ಕುಟುಂಬದಲ್ಲಿ ಯೇಸುವನ್ನ ಹುಡುಕ್ತಾ ಇದ್ದೀರಾ? ಕುಟುಂಬವಾಗಿ ಇವತ್ತು ಯೇಸುವಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದೀರಾ? ಅಲ್ಲ, ನೀವುಗಳು ಅನೇಕ ವಿಷಯಗಳಲ್ಲಿ, ಚಿಂತೆಗಳಲ್ಲಿ, ಕಳವಳಗಳಲ್ಲಿ ಇದ್ದೀರಾ? ಬ್ಯುಸಿ ಆಗಿದ್ದೀರಾ? ಲೋಕ ನಿಮ್ಮನ್ನು ಬ್ಯುಸಿ ಮಾಡಿದೆಯಾ? ನಿಮ್ಮ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ದೀರಾ? ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀರಾ? ಬೇರೆ ಕಾರ್ಯಗಳಲ್ಲಿ ನೀವು ಬ್ಯುಸಿ ಆಗಿದ್ದೀರಾ? ಜಸ್ಟ್ ನಿಮ್ಮನ್ನು ನೀವು ಪರಿಶೋಧಿಸ್ಕೊಳ್ರಿ. ನೀವು ಹೇಳ್ಬೋದು, ಯೇಸುವನ್ನು ನಾನು ಪ್ರೀತಿಸ್ತೀನಿ, ಬಟ್ ಯೇಸು ಕೊಡ್ಲಿಕ್ಕೆ ಸಮಯ ಇಲ್ಲ. ಖಂಡಿತವಾಗ್ಲೂ ದೇವ ಜನಗಳೇ, ಪ್ರೀತಿ ಯಾವತ್ತು ಪ್ರಿಯಾರಿಟಿನ ಡಿಮ್ಯಾಂಡ್ ಮಾಡುತ್ತೆ. ಪ್ರೀತಿ ಯಾವತ್ತು ಪ್ರಿಯಾರಿಟಿ ಕೊಡುತ್ತೆ, ಅಂದರೆ ಸ್ಥಾನನ ಕೊಡುತ್ತೆ. ಪ್ರೀತಿ ಯಾವತ್ತು ಆ ಸ್ಥಳದಲ್ಲಿ ಅವಕಾಶನ ಕೊಡುತ್ತೆ. ಪ್ರೀತಿ ಯಾವತ್ತು ಸಹ ಮೊದಲನೇದಾಗಿ ಅವಕಾಶವನ್ನು ಕೊಡುತ್ತೆ. ಅದರ ಅರ್ಥ, ನೀವು ಯೇಸುವನ್ನು ಪ್ರೀತಿಸೋದಾದರೆ ಯೇಸುವಿಗೆ ಮೊದಲನೇ ಕಾರ್ಯಗಳನ್ನ, ಮೊದಲನೇ ಸ್ಥಳವನ್ನು ನೀವು ಕೊಡ್ತೀರ. ನಾನು ಯೇಸುವನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಅರ್ಥ ಏನಂತಂದರೆ, ಎಲ್ಲ ಸಮಯದಲ್ಲಿ ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶನ ಕೊಡ್ತೀರ. ನೀವು ನಾನು ಯೇಸುವನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ, ನಿಮ್ಮ ಕುಟುಂಬದ ಪ್ರತಿಯೊಂದು ಕಾರ್ಯಗಳು ಏನೇ ನಡೆದ್ರೂ ಮೊದಲನೇದಾಗಿ ನೀವು ಯೇಸುವಿನ ಬಳಿಗೆ ನೀವು ತಿಳಿಸ್ತೀರ. ನೋಡ್ರಿ, ಜಸ್ಟ್ ಚೆಕ್ ಮಾಡ್ರಿ, ಇವತ್ತು ನಿಮ್ಮ ಜೀವಿತದಲ್ಲಿ ಇದೆಲ್ಲ ನಡೀತಾ ಇದೆಯಾ? ನಿಮ್ಮ ಕುಟುಂಬದಲ್ಲಿ ಇದೆಲ್ಲ ನಡೀತಾ ಇದೆಯಾ? ಕೆಲವು ಸಮಯದಲ್ಲಿ ಅನೇಕ ಪ್ರಶ್ನೆಗಳು, ನಮ್ಗೆ ಯಾಕೆ ನನ್ನ ಲೈಫಲ್ಲಿ ಹೀಗೆ ಅಂತ. ಆಮೇನ್. ಕೆಲವು ಸಮಯದಲ್ಲಿ ನಾನು ನೋಡ್ತಾ ಇದ್ದೀನಿ, ಕೆಲವರು ನೀವು ಡ್ರೈ ಆಗಿರೋದನ್ನ, ಆತ್ಮೀಕತೆಯಲ್ಲಿ ಡ್ರೈ ಆಗಿರೋದನ್ನ. ಸೊ ದೇವ ಜನಗಳೇ, ಕರ್ತನ ಹೇಳ್ತಾ ಇದ್ರೆ, ಮತ್ತೆ ನೀನು ಹತ್ತಿ ಬಾ, ಮತ್ತೆ ನೀನು ಆರಂಭದ ಪ್ರೀತಿಗೆ ಬಾ, ನೀನು ಬಾ, ನಿನ್ನನ್ನು ಒಪ್ಪಿಸ್ಕೊಡು. ನೀನು ನನ್ನ ಮರ್ತೋದ್ರು, ನಾನು ನಿನ್ನ ಮರ್ತೇ ಇಲ್ಲ, ನಾನು ನಿನ್ನ ಜೊತೆಲೇ ಇದ್ದೀನಿ, ನಿನ್ನ ಜೊತೆಲೇ ನಾನು ಇದ್ದೀನಿ, ನಿನ್ನ ಜೊತೆಲೇ ನಾನು ನಡೀತಾ ಇದ್ದೀನಿ, ನಿನ್ನ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಜೊತೆನೇ ಇದ್ದೀನಿ, ನಿನ್ನ ನಾನು ಕೈ ಬಿಟ್ಟಿಲ್ಲ. ನಿನ್ನನ್ನು ಅನೇಕರ ಕೈ ಬಿಟ್ಟರು, ಅನೇಕದನ್ನ ನೀನು ನಂಬಿ ಹೋದೆ, ನೀನು ಕೈ ಬಿಡಲ್ಪಟ್ಟವರಾದೆ, ಬಟ್ ನಾನು ಇನ್ನೂ ಸಹ ನಿನ್ನ ಕೈ ಬಿಟ್ಟಿಲ್ಲ, ನಿನ್ನ ಕೈ ಬಿಡೋದೇ ಇಲ್ಲ. ನಿನಗೋಸ್ಕರ ನಾನು ಪ್ರಾಣ ಕೊಟ್ಟಿದ್ದೀನಿ. ನಿನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ, ನಿನ್ನನ್ನು ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ. ಹಾಲೆಲೂಯಾ. ಈ ಕುಟುಂಬ ಮಾರ್ತಳು, ಮರಿಯಳು, ಅದರ ನಂತರ ಲಾಸರನು ಯೇಸುವನ್ನು ಹೆಚ್ಚಾಗಿ ಬಂದು ಪ್ರೀತಿಸಿದರು. ಕೆಲವೊಂದು ಸಮಯದಲ್ಲಿ ನಮಗೆ ಪ್ರಶ್ನೆಗಳು ಬರಬಹುದು, ಯೇಸುವನ್ನು ಹೆಚ್ಚಾಗಿ ನಾವು ಪ್ರೀತಿಸುವಂಥ ಸಮಯದಲ್ಲಿ ಯಾಕೆ ನಮ್ಮ ಜೀವಿತದಲ್ಲಿ ಇಷ್ಟೊಂದು ಶೋಧನೆಗಳು, ಯಾಕೆ ನಮ್ಮ ಜೀವಿತದಲ್ಲಿ ಇಷ್ಟೊಂದು ವೇದನೆಗಳು, ಅವಮಾನಗಳು? ಯೇಸುವನ್ನು ನಾವು ಪ್ರೀತಿಸ್ತಾ ಇದ್ವಲ್ವ, ಯಾಕೆ ನಮಗೆ ಹೀಗೆ ಬರಬೇಕು? ಬೇರೆಯವರೆಲ್ಲ ಚೆನ್ನಾಗಿದ್ದಾರಲ್ವಾ, ಯಾಕೆ ನಮ್ಮ ಜೀವಿತದಲ್ಲಿ ಹೀಗೆ ಅಂತ. ರೋಮಾಪುರದವ್ರಿಗೆ 8:28 ವಾಕ್ಯ ಹೇಳ್ತಾ ಇದೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು, ಯಾವ ಕಾರ್ಯಗಳು, ಎಲ್ಲ ಕಾರ್ಯಗಳು, ಪ್ರತಿಯೊಂದು ಒಳ್ಳೆಯದಕ್ಕೋಸ್ಕರನೇ, ಅನುಕೂಲಕ್ಕೋಸ್ಕರನೇ, ಒಳ್ಳೆಯದಕ್ಕೋಸ್ಕರನೇ. ದೇವ ಜನಗಳೇ, ಯೇಸುವನ್ನು ನೀವು ಪ್ರೀತಿಸಬೇಕಾದ್ರೆ ಒಂದು ತಿಳ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳು ಒಳ್ಳೆಯದಕ್ಕೋಸ್ಕರನೇ ಅಂತ ತಿಳ್ಕೊಳ್ರಿ. ನೀವು ನಾಚಿಕೆ ಪಟ್ಟು ಹೋಗೋದಿಲ್ಲ, ನೀವು ಅವಮಾನ ಪಟ್ಟು ಹೋಗೋದಿಲ್ಲ. ಯೇಸುವನ್ನು ನೀವು ಪ್ರೀತಿಸಬೇಕಾದ್ರೆ ನೀವು ಯಾವತ್ತೂ ಸಹ ಕೈ ಬಿಡಲ್ಪಟ್ಟು ಹೋಗೋದಿಲ್ಲ. ಆತನ ನಿಮ್ಮ ಜೊತೆಲೇ ಇದ್ದು ಆತನ ನಿಮಗೋಸ್ಕರ ತಕ್ಕ ಸಮಯದಲ್ಲಿ ಯೇಸು ಕಾರ್ಯಗಳನ್ನ ಮಾಡ್ತಾರೆ.
ಎಕ್ಸಾಂಪಲ್ ನಾವು ನೋಡ್ತಾ ಇದ್ದೀವಿ. ಯೇಸುವನ್ನು ಲಾಜರ್ನು ಪ್ರೀತಿಸ್ತ, ಮಾರ್ಥಳು ಪ್ರೀತಿಸಿದ್ಲು, ಮತ್ತು ಮರಿಯಳು ಪ್ರೀತಿಸಿದ್ಲು. ಅದು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಅವ್ರನ್ನ ಹೆಚ್ಚಾಗಿ ಬಂದು ಪ್ರೀತಿಸಿದ್ರು. ಹಾಲೆಲೂಯ. ಹಾಗಾದರೆ ಯಾಕೆ ಆ ಕುಟುಂಬದಲ್ಲಿ ಮರಣ ಬಂತು? ಯಾಕೆ ಆ ಕುಟುಂಬದಲ್ಲಿ ಮರಣ ಇಷ್ಟೊಂದು ಘೋರವಾಗಿ ಬಂದು ಕಾರ್ಯ ಮಾಡ್ತು? ಒಂದು ತಿಳ್ಕೊಳ್ರಿ, ಸತ್ಯವೇದದಲ್ಲಿ ಒಂದು ಸಾರಿ ಅವನು ಲಾಜರನ್ನು ಸಿಕ್ಕಾಗಿರ್ಬೇಕಾದ್ರೆ, ನೀವು 11:1 ನೀವು ಮನೇಲಿ ಓದಿ ನೋಡ್ರಿ, ಆಮೇಲೆ ನೋಡ್ರಿ. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಲಾಜರನು ಸಿಕ್ಕಾಗಿರ್ಬೇಕಾದ್ರೆ, ವ್ಯಾಧಿಸ್ತನಾಗಿರ್ಬೇಕಾದ್ರೆ ಯೇಸುವಿನ ಬಳಿಗೆ ಹೇಳಿ ಕಳಿಸಿದ್ರು. ಆದರೆ ಯೇಸು ಆ ಸಮಯದಲ್ಲಿ ಬಂದು ಹೋಗ್ಲಿಲ್ಲ. ಯಾಕಂದರೆ ಖಂಡಿತವಾಗ್ಲೂ ಗೊತ್ತಿತ್ತು, ಯೇಸು ಆ ಸಮಯದಲ್ಲಿ ಹೋಗಿ ಲಾಜರನನ್ನು ವ್ಯಾಧಿಯಿಂದ ಗುಣಪಡಿಸ್ಬೋದಾಗಿತ್ತು ಅಂತ. ಬಟ್ ಯೇಸುವಿಗೆ ಒಂದು ದೊಡ್ಡ ಪ್ಲ್ಯಾನ್ ಇತ್ತು. ತನ್ನನ್ನು ನಾನು ಯಾರನ್ನ ಪ್ರೀತಿಸ್ತೀನೋ, ಯಾರು ನನ್ನನ್ನು ಪ್ರೀತಿಸ್ತಾ ಇದ್ದಾರೋ, ಅವ್ರ ಮುಖಾಂತರ ನನ್ನ ಮಹಿಮೆ ಹೊಂದಬೇಕು, ನಾನು ಅವ್ರನ್ನ ಮಹಿಮೆ ಪಡಿಸ್ಬೇಕು, ಅವ್ರ ಮಧ್ಯದಲ್ಲಿ ನಾನು ಮಹಿಮೆ ಹೊಂದಬೇಕು, ಮತ್ತು ನಾನು ಅವ್ರನ್ನ ಮಹಿಮೆ ಪಡಿಸ್ಬೇಕನ್ನೋದು. ಹಾಲೆಲೂಯ. ದೇವ ಜನಗಳೇ, ಇದು ದೇವ್ರ ಮೇಲಿರುವಂಥ ಒಂದು ದೊಡ್ಡ, ನಿಮ್ಮೇಲಿರುವಂಥ ದೇವರಿಗಿರುವಂಥ ಒಂದು ದೊಡ್ಡ ಉದ್ದೇಶ. ಕೆಲವು ಸಮಯದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಂಡು ಬರುತ್ತೆ. ನಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಅದ್ಭುತಗಳು, ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಉತ್ತರಗಳು, ದೇವರು ಕೊಡುವಂಥ ಕಾರ್ಯಗಳೇ ನಮಗೆ ಆನ್ಸರ್ ಆಗಿ ಬಂದು ಮಾರ್ಪಡುತ್ತೆ. ಯೇಸುನ ಸ್ಥಳದಲ್ಲಿ ನೋಡ್ರಿ, ಯೇಸುವಿನ ಹತ್ರ ಹೇಳಿ ಕಳಿಸಿದ್ರು ಸಹ ಯೇಸು ಎರಡು ದಿನ ಅಲ್ಲೇ ಇದ್ರು. ಕಾರಣ ಏನಂತಂದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಹೇಳ್ತಾ ಇದ್ರೆ, ಈ ರೋಗವು ಮರಣಕ್ಕೋಸ್ಕರ ಬಂದಿದ್ದಲ್ಲ, ಇದರ ಮುಖಾಂತರ ದೇವಕುಮಾರನ ಮಹಿಮೆ ಹೊಂದುವುದಕ್ಕೋಸ್ಕರ, ದೇವರ ಮಹಿಮೆಗಾಗಿ ಬಂದಿದೆ ಅಂತ ಯೋಹಾನ 11:4 ಬಂದು ಹೇಳ್ತಾ ಇದ್ರೆ. ನೋಡ್ರಿ, ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ. ಯೇಸು ನಿಮ್ಮ ನೋಡಿ ಬಂದು ಹೇಳ್ತಾ ಇದ್ರೆ, ಕರ್ತ ನಿಮ್ಮ ಜೊತೆಲಿ ಹೇಳ್ತಾ ಇರೋದು, ಈ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ನಾಶನಕ್ಕೋಸ್ಕರ ಅಲ್ಲ, ನಿನ್ನ ಕೆಳಗಡೆ ಬೀಳೋದಕ್ಕೋಸ್ಕರ ಅಲ್ಲ, ನಿನ್ನ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಿನ್ನ ನಾಶವಾಗುವುದಕ್ಕೋಸ್ಕರ ಈ ಪರಿಸ್ಥಿತಿ ಅಲ್ಲ, ನಿನಗೆ ಬಂದಿರುವಂಥದ್ದು ನಿನ್ನ ಕೆಳಗಡೆ ಬಿದ್ದೋಗ್ಬೇಕು ಅಂತಲ್ಲ, ನಿನ್ನ ಅವಮಾನ ಪಡಬೇಕು ಅಂತಲ್ಲ. ನಿನಗೆ ಈ ಬಂದಿರುವಂಥ ಪರಿಸ್ಥಿತಿ ನಿನ್ನ ಮುಖಾಂತರ, ನಿನ್ನ ಕುಟುಂಬದ ಮುಖಾಂತರ, ಇದು ದೇವ ಕುಮಾರನ ಮಹಿಮೆಗೋಸ್ಕರ, ಇದ್ರ ಮುಖಾಂತರ ತಂದೆಯು ಮಹಿಮೆ ಹೊಂದುವುದಕ್ಕೋಸ್ಕರನೇ. ಹಾಲೆಲೂಯ. ಈ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಬಂದಿದೆ ಅಂತ ದೇವರು ಹೇಳಬೇಕಾದ್ರೆ ಕರ್ತನ ಕರಗಳಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಹಾಲೆಲೂಯ. ಅದು ಮುಖಾಂತರ ದೇವಕುಮಾರನು ಮಹಿಮೆ ಹೊಂದುವರಾಗಿದ್ದಾರೆ, ನಿಮ್ಮ ಮುಖಾಂತರ ದೇವರಿಗೆ ಮಹಿಮೆ ಬರೋದಾಗಿದೆ. ಹಾಲೆಲೂಯ. ದೇವ ಜನಗಳೇ, ಏನೇ ಪರಿಸ್ಥಿತಿಗಳು ಬಂದರೂ ಸಹ ದೇವರನ್ನ ಯಾವತ್ತೂ ಹೇಟ್ ಮಾಡಬೇಡ್ರಿ, ದ್ವೇಷಿಸ್ಬೇಡ್ರಿ, ದೇವ ಪ್ರಸನ್ನತನ ಬಿಟ್ಟು ದೂರ ಹೋಗ್ಬೇಡ್ರಿ, ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ, ದೇವರ ವಾಕ್ಯ ಓದೋದನ್ನು ನಿಲ್ಲಿಸ್ಬೇಡ್ರಿ. ಎಂಥ ಪರಿಸ್ಥಿತಿಗಳು ಬಂದರೂ ಸಹ, ಲೋಕದಲ್ಲಿ ಎಂಥ ಪರಿಸ್ಥಿತಿಗಳು ಬಂದ್ರೂ ಇನ್ನೂ ಆತನ ಸಮೀಪದಲ್ಲಿ ಬನ್ನಿರಿ, ಇನ್ನೂ ಆತನ ಹತ್ರ ಬನ್ನಿರಿ, ಇನ್ನೂ ಆತನ ಜೊತೆಯಲ್ಲಿ ಸೇರ್ರಿ, ಇನ್ನೂ ಆತನ ನೋಡಿ ಆತನ ಸಮ್ಮುಖದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಆತನ ಒಪ್ಪಿಸ್ಕೊಡ್ರಿ. ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡೆಯುತ್ತೆ. ಆಮೇನ್. ಕರ್ತನ ಮುಖಾಂತರ ಮಹಿಮೆ ಹೊಂದಬೇಕು ಅಂತ, ನಿಮ್ಮನ್ನ ಆತನ ಮಹಿಮೆ ಪಡಿಸ್ಬೇಕಂತ ಕಾಯ್ದಿದ್ದಾರೆ. ಹಾಲೆಲೂಯ. ಸೊ ನೋಡ್ರಿ, ಯೇಸು ಸ್ವಾಮಿ 2 ಅಲ್ಲೇ ನಿಂತರು. ಕಾರಣ ಏನಂತಂದ್ರೆ, ಯೇಸು ಗೊತ್ತಿತ್ತು. ಆಮೇನ್. ನಿಮ್ಮ ನೋಡ್ರಿ, ನಿಮ್ಮ ತಲೆಯಲ್ಲಿರುವಂಥ ಒಂದು ಕೂದಲುಗಳು ಸಹ ಆತನಿಗೆ ಎಷ್ಟು ಇದೆ ಅಂತ ಎಣಿಕೆ ಆಗಿದೆ, ಆತನಿಗೆ ಲೆಕ್ಕದಲ್ಲಿದೆ. ಆಕಾಶದಲ್ಲಿರುವಂಥ ಒಂದೊಂದು ನಕ್ಷತ್ರಗಳಿಗೆ ಹೆಸರಿಟ್ಟು ಆತನು ಕರೆಯುವ ಆತನು. ನಮ್ಮ ಪರಿಸ್ಥಿತಿಗಳನ್ನು ಹಾದು ಹೋಗೋ, ನಾವು ಯಾವ ಪರಿಸ್ಥಿತಿಗಳನ್ನ ಹಾದು ಹೋಗ್ತಾ ಇದೀವೋ ಎಲ್ಲವನ್ನು ತಿಳಿದಿರುವ ಆತನು. ಹಾಲೆಲೂಯ. ಇವತ್ತು ಯೇಸುವಿನ ಸಾನ್ನಿಧ್ಯ ನಿಮ್ಮ ಕುಟುಂಬದಲ್ಲಿ ಸಂಚರಿಸಲಿ. ದೇವರ ಶಕ್ತಿ ನಿಮ್ಮ ಮನೆ ಒಳಗಡೆ, ನಿಮ್ಮ ರೂಮ್ ಒಳಗಡೆ ಸಂಚರಿಸಲಿ. ದೇವ ಜನಗಳೇ, ನಿಮಗೆ ಎದುರಾಗಿ ಹಾಲೆಲೂಯ ಎದ್ದೇಳುವಂಥ ಯಾವುದೇ ಶತ್ರುವಿನ ಕ್ರಿಯೆಗಳಿಗೆ ಭಯಪಡಬೇಡ್ರಿ. ನಿನ್ನ ಮಗ್ಗುಲಲ್ಲಿ 1,000 ನಿನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು, ನಿನಗೆ ಯಾವ ಕೇಡು ಸಂಭವಿಸಿದಂತ ಕರ್ತನ ಹೇಳ್ತಾ ಇದ್ರೆ. ಹಾಲೆಲೂಯ. ಆಮೇನ್. ಯಾವ ಕೇಡು ನಿನ್ನ ಸಂಭವಿಸೋದು? ಯಾಕಂದ್ರೆ ನಿನ್ನ ಪರಾತ್ಪರನನ್ನ ನಿವಾಸ ಸ್ಥಾನವಾಗಿ ನೀನು ಮಾಡ್ಕೊಂಡಿದೀಯಲ್ವಾ. ಹಾಲೆಲೂಯ. ಪರಾತ್ಪರನನ್ನ ಮರೆ ಒಕ್ಕಿದೆಯಲ್ವಾ ನೀನು? ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ಹಾಲೆಲೂಯ. ದೇವ ಜನಗಳೇ, ಅವತ್ತು ಸಹ ದೇವರ ಸಾನ್ನಿಧ್ಯ ನೋಡ್ರಿ. ದೇವ ಮಕ್ಕಳು ದುರಾತ್ಮನ ಸಾನ್ನಿಧ್ಯದಲ್ಲಿ ನಾವು ಜೀವಿಸಬಾರ್ದು. ದೇವ ಮಕ್ಕಳು ಯಾವಾಗಲೂ ಕಷ್ಟದ ಸಾನ್ನಿಧ್ಯದಲ್ಲಿ ಚಿಂತೆ, ಕಳವಳ, ಭಯ ಎನ್ನುವಂಥ ಆ ಪ್ರಜ್ಞೆಯಿಂದಲೇ, ಆ ಕಾನ್ಷಿಯಸ್ನಿಂದಲೇ ನಾವು ಜೀವಿಸಬಾರ್ದು. ನಾವು ಜೀವಿಸಬೇಕಾಗಿದ್ದು ದೇವರ ಪ್ರಸನ್ನತೆಯಿಂದ, ದೇವರ ಸಾನ್ನಿಧ್ಯದಿಂದ ನಾವು ಜೀವಿಸಬೇಕು. ಏನಾದರೂ ಪ್ರೀತಿನ ಕಳ್ಕೊಳ್ಬೇಡ್ರಿ. ದೇವರನ್ನು ಪ್ರೀತಿಸುವ ರೈತಕ್ಕಾಗಿ ನಡೆಯೋದು ಎಲ್ಲವೂ ಸಹ ಒಳ್ಳೇದಕ್ಕೋಸ್ಕರನೇ. ಹಾಲೆಲೂಯ. ಎಲ್ಲಿ ಪ್ರೀತಿ ಇದೆಯೋ ದೇವರಲ್ಲಿದ್ದಾರೆ.
ಆಮೆ ನಿಮ್ಮ ಕುಟುಂಬದಲ್ಲಿ ನೀವು ಆತನನ್ನು ಪ್ರೀತಿಸ್ತಾ ಇರಬೇಕಾದ್ರೆ ನಿಮಗೇನೇ ಸಂಭವಿಸಲಿ ಕರ್ತನು ಎರಡರಷ್ಟನ್ನು ನಾಲ್ಕರಷ್ಟನ್ನು ಸೇರಿಸಿ ಕರ್ತ ನಿಮಗೆ ಕೊಡುವರಾಗಿದ್ದಾರೆ. ಅದು ಮುಖಾಂತರ ಅದು ಮಾತ್ರವಲ್ಲದೆ ನಿಮ್ಮ ಮುಖಾಂತರ ದೇವರು ಮಹಿಮೆ ಹೊಂದಲಿಕ್ಕೋಸ್ಕರ ದೇವರು ಬಯಸ್ತಾ ಇದ್ದಾರೆ. ಒಂದು ಬಲವಾದ ಸಾಕ್ಷಿಗಳನ್ನ ಕರ್ತನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ಆ ರೀತಿಯಾಗಿ ಇರಬೇಕಾದ್ರೆ ಸಭೆಯೇ ಕುಟುಂಬವೇ ಸೋತು ಹೋಗ್ಬೇಡ. ಹಾಲೆಲೂಯಾ. ಕುಟುಂಬದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೆ ಸೋತು ಹೋಗ್ಬೇಡ್ರಿ. ಏಕ ಮನಸ್ಸಿನಿಂದ ಆತನನ್ನು ಹುಡುಕ್ರಿ, ಆತನನ್ನು ನೋಡಿ ಸ್ತುತಿಸಲು ಪ್ರಾರಂಭಿಸ್ರಿ. ದೇವರೇ ನಿನ್ನ ಕರವು ನನ್ನ ಕುಟುಂಬದ ಮೇಲೆ ಸಂಚರಿಸಲು ಅಂತ ಹೇಳ್ರಿ. ನಮಗೋಸ್ಕರ ಪರಲೋಕದ ಬೊಕ್ಕಸವನ್ನು ತೆರೆದೇವ್ರೇ, ಪರಲೋಕದ ಟ್ರೆಷರ್ ಅನ್ನು ತೆರೆದು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ಮಾಡು ಕರ್ತನೆ ಎಂದು ಹೇಳ್ರಿ. ನಿಮ್ಮ ಅದ್ಭುತಗಳಿಗಾಗಿ ಜನಗಳ ಮುಖವನ್ನು ನೋಡಬೇಡ್ರಿ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಜನಗಳ ಕರವನ್ನು ನೋಡಬೇಡ್ರಿ. ನಿಮ್ಮ ಹಣಕಾಸುಗಳಿಗೋಸ್ಕರ ಜನಗಳ ಸಹಾಯವನ್ನು ಹೋಗ್ಬೇಡ್ರಿ. ನಿಮಗೆ ಸಹಾಯ ಮಾಡುವ ಆತನ ಒಬ್ಬರು ಇದ್ದಾರೆ. ಕೀರ್ತನಗಾರ ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಯಹೋವನಿಂದಲೇ ನನ್ನ ಸಹಾಯವನ್ನು ಬರುತ್ತೆ. ಹಾಲೆಲೂಯಾ. ಹೌದು ದೇವ ಜನವೇ, ನಿನಗೋಸ್ಕರ ಸಹಾಯ ಮಾಡುವಂತ ಒಬ್ಬರಿದ್ದಾರೆ. ಆತನೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಆತನು, ಲೋಕವು ಅದರಲ್ಲಿರುವಂಥ ನಿವಾಸಿಗಳು ಆತನವೇ, ಪ್ರತಿಯೊಂದು ಆತನದೇ, ಚಿನ್ನ ಬೆಳ್ಳಿಯೂ ಆತನದೇ, ಎಲ್ಲವೂ ಸಹ ಆತನದೇ. ಆತನು ನಿನಗೋಸ್ಕರ ಕಾರ್ಯಗಳನ್ನು ಮಾಡಲು ಈಗಲೂ ಶಕ್ತನಾಗಿ ಸರ್ವಶಕ್ತನಾಗಿ ಇರುವ ಆತನು. ದೇವರ ಕರ ಇವತ್ತಿಗೂ ಸಹ ಕುಗ್ಗಿ ಹೋಗಿಲ್ಲ. ಆತನ ಕರ ಇವತ್ತಿಗೂ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ತಂದೆ ತಾಯಿಗಳಾಗಿರುವಂಥ ನಿಮ್ಮ ಜೀವಿತದಲ್ಲಿ ಸಹ ಅದ್ಭುತಗಳನ್ನು ಮಾಡಲು ಶಕ್ತಿ ಉಳ್ಳದಾಗಿದೆ. ಹಾಲೆಲೂಯಾ. ಈ ಸಮಯದಲ್ಲಿ ಕರ್ತನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ಶಕ್ತವಾಗಿ ಕಾರ್ಯ ಮಾಡೋದಾಗಿದೆ. ದೇವರಿಗೆ ನಿಮ್ಮ ಮೇಲೆ ಒಂದು ದೊಡ್ಡ ಪ್ಲ್ಯಾನ್ ಇದೆ, ಒಂದು ದೊಡ್ಡ ಉದ್ದೇಶವಿದೆ. ಆತನು ನಿಮ್ಮನ್ನು ಮಹಿಮೆ ಪಡಿಸಬೇಕಂತ ಎದುರು ನೋಡ್ತಾ ಇದ್ದಾರೆ. ಹಾಲೆಲೂಯಾ. ಆ ರೀತಿಯಾಗಿರಬೇಕಾದ್ರೆ ಕರ್ತನ ಕರದಲ್ಲಿ ಏನೇನು ಸಂಭವಿಸಿದ್ರು ದೇವರ ಕರದಲ್ಲಿ ಬನ್ನಿರಿ. ದೇವರ ಕರದಲ್ಲಿ ಸೇಫ್ ಆಗಿರೋದನ್ನು ಕಲಿಯಿರಿ. ಸ್ತುತಿಸೋದು ಆರಾಧಿಸೋದನ್ನು ಹೆಚ್ಚು ಮಾಡಿರಿ. ಪ್ರಾರ್ಥನೆಯನ್ನು ಅಧಿಕ ಪಡಿಸ್ರಿ. ಫ್ಯಾಮಿಲೀಸ್ ಪ್ರಾರ್ಥನೆಯನ್ನು ಹೆಚ್ಚು ಮಾಡಿರಿ. ಕುಟುಂಬ ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳ್ರಿ. ನಿಮಗೆ ಎದುರಾಗಿ ಎದಳುವಂಥ ಎಲ್ಲ ಪರಿಸ್ಥಿತಿಗಳನ್ನು ಗದರಿಸ್ರಿ. ದೇವರ ಶಕ್ತಿಯನ್ನು ಒಂದೊಂದು ದಿನ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಸಹ ದೇವರ ಶಕ್ತಿಯಲ್ಲಿ ತುಂಬಲ್ಪಡ್ರಿ. ಹೆಚ್ಚಾಗಿ ದೇವರ ಶಕ್ತಿಯಲ್ಲಿ ತುಂಬಲ್ಪಡ್ರಿ. ಕರ್ತನ ಶಕ್ತಿ ನಿಮ್ಮ ಕುಟುಂಬದಲ್ಲಿ ಆವರಿಸೋದನ್ನ ಹಾಲೆಲೂಯಾ. ಆಮೆ ದುರಾತ್ಮಗಳು ನೋಡ್ಲಿ, ಏಂಜಲ್ಸ್ಗಳು ನಿಮ್ಮ ಕುಟುಂಬದಲ್ಲಿ ಚಲಿಸೋರಾಗಿದ್ದಾರೆ. ಆಮೆ ನಿಮ್ಮ ಅದ್ಭುತಗಳನ್ನ ದೇವರು ಆಜ್ಞಾಪಿಸ್ತಾರೆ. ಏಂಜಲ್ಸ್ಗಳಿಗೆ ನಿಮ್ಮ ಅದ್ಭುತಗಳನ್ನ ತೆಗೆದುಕೊಂಡು ಬರುವಂತೆ. ಆಮೆ ಕರ್ತನು ಕಾರ್ಯಗಳನ್ನ ಮಾಡಲು ಶಕ್ತನು. ಆತನಿಗೆ ಮರಣದ ಮೇಲೆ ಅಧಿಕಾರ ಇದೆ, ರೋಗದ ಮೇಲೆ ಅಧಿಕಾರವಿದೆ, ದುರಾತ್ಮಗಳ ಮೇಲೆ ಅಧಿಕಾರ ಇದೆ, ಪರಿಸ್ಥಿತಿಗಳ ಮೇಲೆ ಅಧಿಕಾರ ಇದೆ, ಲೋಕದ ಮೇಲೆ ಅಧಿಕಾರವಿದೆ, ಪ್ರತಿಯೊಂದರ ಮೇಲೆ ಅಧಿಕಾರವಿದೆ. ನಿಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಲು ಶಕ್ತನ ಆಗಿರುವಂಥ ದೇವರು. ಹಾಲೆಲೂಯಾ. ಯೇಸು ಬರೋದು ತಡವಾಗಿದ್ದರಿಂದ ನೋಡ್ರಿ, ಲಾಜರನ್ನು ಸತ್ತು ಹೋದ ಅಂತ ಹೇಳ್ತಾರೆ. ಲಾಜರನ್ನು ಸತ್ತು ಹೋದ. ಯೇಸು ಆ ಸ್ಥಳದಲ್ಲಿ ಮಾರ್ತಳು ಏಳು ಕಳಿಸಿದ್ರು ಯೇಸು ಸ್ವಾಮಿ ಬರಲಿಲ್ಲ. ಆಮೇನ್. ಯಾಕಂದ್ರೆ ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಗೆ ಇದು ಗೊತ್ತಿದ್ದನು ಸಹ ಆತನು ಲೇಟ್ ಮಾಡಿದ್ರು ಅಂತ ಹೇಳ್ತಾ ಇದೆ. ಅದರಿಂದ ನೆಕ್ಸ್ಟ್ ಯೇಸು ಸ್ವಾಮಿ ಈಗಾಗಲೇ ಬರಬೇಕಾದ್ರೆ ಲಾಜರನ್ನ ಮಾಡಿ ಸಮಾಧಿಯಲ್ಲಿ ಬಂದು ಇಡಲ್ಪಟ್ಟಿದೆ. ಲಾಜರನು ಸಮಾಧಿಯಲ್ಲಿದ್ದಾನೆ, ನಾಲ್ಕು ದಿನವಾಗಿದೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ನಾಲ್ಕು ದಿನವಾದಂತ ಅವನ ಶರೀರ ಸಮಾಧಿಯಲ್ಲಿ ಇಡಲ್ಪಡಬೇಕಾದ್ರೆ. ಹಾಲೆಲೂಯಾ. ದೇವ ಜನವೇ, ಯೇಸುವಿಗೆ ನೋಡ್ರಿ, ನಾವು ಆದೋಗಂಥ ಪರಿಸ್ಥಿತಿ ಸಮಸ್ಯೆಗಳು ಯೇಸುಗೆ ಸಮಸ್ಯೆನೇ ಅಲ್ಲ. ಯೇಸು ಸ್ವಾಮಿಗೆ ಸಮಸ್ಯೆ ಒಂದೇ, ನಾವು ಆತನನ್ನು ನಂಬದೇ ಇರುವುದೇ ಒಂದು ದೊಡ್ಡ ಸಮಸ್ಯೆ. ಆಮೇನ್. ಮಾರ್ಥಳು ಯೇಸುವನ್ನು ಮೀಟ್ ಮಾಡ್ತಾ ಇದ್ದಾಳೆ. ಯೇಸುವಿನ ಬಳಿಗೆ ಮಾರ್ಥಳು ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ, ಯೇಸುವೆ ನೀವು ಇದ್ದಿದ್ರೆ ನನ್ನ ತಮ್ಮನ್ನು ಸಾಯ್ತಾ ಇರಲಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾಳೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನ ನಂಬುವನು ಸತ್ತರು ಬದುಕ್ತಾನೆ. ಆಮೇನ್ ಅಂತ ಹೇಳ್ಬೇಕಾದ್ರೆ ಮಾರ್ಥಳು ಹೇಳ್ತಾ ಇದ್ದಾಳೆ, ಹೌದು ಯೇಸುವೆ, ನನ್ನ ತಮ್ಮನು ಸತ್ತವರಿಗೆ ಪುನರುತ್ಥಾನ ಇರಬೇಕಾದ್ರೆ ಆ ಸಮಯದಲ್ಲಿ ಅವನು ಎದ್ದು ಬರ್ತಾನೆ ಅಂತ ನಾನು ನಂಬ್ತೀನಿ ಅಂತ ಆ ಸ್ಥಳದಲ್ಲಿ ಹೇಳಲು ಬಂದು ಪ್ರಾರಂಭಿಸಿದನು. ಕೊನೆಯದಾಗಿ ನಾನು ಸ್ಟೋರಿನ ಚಿಕ್ಕದ್ ಮಾಡ್ತಾ ಇದ್ದೀನಿ. ನೀವು 11ನೇ ಅಧ್ಯಾಯದಲ್ಲಿ 40ನೇ ವಾಕ್ಯದ ಕಡೆಗೆ ನೀವು ಬರಬೇಕಾದ್ರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾಕಂದರೆ ಮಾರ್ಥಳಿಗೂ ಮರಿಯಳಿಗೂ ಇದ್ದಂತಹ ಅವರು ತನ್ನ ತಮ್ಮನ ಪರಿಸ್ಥಿತಿಯನ್ನು ನೋಡಿದ್ರು. ಬಟ್ ಯೇಸು ಸ್ವಾಮಿ ಮಾರ್ಥಳನ್ನ ನೋಡಿ ಹೇಳ್ತಾ ಇದ್ದಾರೆ, ಮಾರ್ಥಳೆ ನಿನ್ನ ತಮ್ಮನ ಸತ್ತು 40 ದಿನ ಅಲ್ಲ, 4 ದಿನ ಅಲ್ಲ, 40 ದಿನ ಆಗ್ಬೋದು. ಎಷ್ಟು ದಿನ ಆಗಿದ್ರು ಸಹ ನಿನ್ನ ತಮ್ಮ ಎದ್ದು ಬರ್ತಾನೆ. ಹಾಲೆಲೂಯಾ. ನಿನ್ನ ಸಹೋದರ ಎದ್ದು ಬರ್ತಾನೆ. ಆದರೆ ಮಾರ್ಥಳೆ ನೀನು ನಂಬೋದಾದರೆ ದೇವರ ಮಹಿಮೆಯನ್ನು ಕಾಣ್ತಿ. ಹಾಲೆಲೂಯಾ. ಸೊ ಇವತ್ತು ನಮಗಿರುವಂಥ ಸಮಸ್ಯೆ ಅದೇ.
ನಾವು ಸತ್ತೋಗಿರೋದನ್ನ ನೋಡ್ತಾ ಇದ್ದೀವಿ, ಕೈ ಬಿಟ್ಟು ಹೋಗಿರೋದನ್ನ ನೋಡ್ತಾ ಇದ್ದೀವಿ, ನಮ್ಮ ಜೀವಿತದಲ್ಲಿ ಹೋಯ್ತಲ್ಲ ಎಂದು ಎಲ್ಲವೂ ನಂಬಿಯಲ್ಲ, ನಂಬಿಕೆಯಲ್ಲ ನಾವು ಕಳ್ಕೊಂಡವರಾಗಿ, ವಿಶ್ವಾಸವನ್ನು ಕಳ್ಕೊಂಡವರಾಗಿ ಜೀವಿಸ್ತಾ ಇರಬೇಕಾದ್ರೆ ದೇವರು ನಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ಹೇಳ್ತಾ ಇರೋದು, ನೀನು ನಂಬೋದಾದರೆ ದೇವರ ಮಹಿಮೆನ ಕಾಣ್ತೀಯ. ಹಾಲೆಲೂಯ. ನೀನು ನಂಬೋದಾದರೆ ದೇವರ ಮಹಿಮೆನ ಕಾಣ್ತೀಯ. ಇವತ್ತು ನನ್ನನ್ನು ಆಲಿಸ್ತಿರುವಂಥ ದೇವ ಜನವೇ, ಆತನು ನೋಡ್ರಿ ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಾವು ನಂಬಿಕೆ ಕಳ್ಕೊಂಡವರಾಗಿರಬೇಕಾದ್ರೆ ಯೇಸು ಸ್ವಾಮಿಗೆ ನಮಗಿರುವಂಥ ದೊಡ್ಡ ಸಮಸ್ಯೆಗಳು ಯೇಸು ಸ್ವಾಮಿಗೆ ಸಮಸ್ಯೆನೇ ಅಲ್ಲ. ಆತನಿಗೆ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ನಾವು ಆತನನ್ನು ನಂಬದೇ ಇರುವುದೇ, ಆತನ ವಾಕ್ಯವನ್ನು ನಂಬದೇ ಇರುವುದೇ ದೇವ್ರಿಗೆ ದೊಡ್ಡ ಸಮಸ್ಯೆ. ದೇವ್ರು ನೋಡ್ರಿ, ಯಾಕಂದರೆ ಇಬ್ರಿಯರಿಗೆ 11:6 ಹೇಳ್ತಾ ಇದೆ, ನಂಬಿಕೆ ಇಲ್ಲದೆ ಅಂದರೆ ವಿಶ್ವಾಸ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ವಿತೌಟ್ ಫೇತ್ ವಿ ಕೆನಾಟ್ ಪ್ಲೀಸ್ ಗಾಡ್ ಅಂತ ಹೇಳ್ತಾ ಇದೆ. ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅಂತ. ದೇವರ ಬಳಿಗೆ ಬರುವಂಥವ್ರು ದೇವರು ಇದ್ದಾರೆ, ಆತನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾರೆ ಎಂದು ನಂಬುದು ಅವಶ್ಯ ಅಂತ ಹೇಳ್ತಾ ಇದೆ. ಯೇಸು ಮಾರ್ತಳಿಗೆ ಹೇಳ್ತಾ ಇದ್ದಾರೆ, ಮಾರ್ತಳೆ ನೀನು ನಂಬೋದಾದರೆ ದೇವರ ಮಹಿಮೆನ ಕಾಣ್ತೀಯ. ಇವತ್ತಿಗೂ ಸಹ ಕರ್ತನ ನಿಮ್ಮ ಹತ್ರ ಹೇಳ್ತಾ ಇರೋದು, ನೀವು ನಂಬೋದಾದರೆ ದೇವರ ಮಹಿಮೆನ ನೀವು ಕಾಣ್ತೀರಾ ಅಂತ. ಹಾಲೆಲೂಯ. ಸೊ ದೇವ ಜನಗಳೇ, ನಾವು ಪ್ರಾರ್ಥನೆಯಲ್ಲಿ ದೇವರ ಮೇಲೆ ನಾವು ವಿಶ್ವಾಸನ ಇಡಬೇಕು. ನಿಮ್ಮ ವಿಜ್ಞಾಪನೆ ನೋಡ್ರಿ, ಎಷ್ಟೇ ಬಂದು ನೀವು ಪರಿಸ್ಥಿತಿಗಳನ್ನ ಹಾದು ಹೋಗ್ತಾ ಇದ್ರು, ನೀವು ಎಷ್ಟೇ ವಿಜ್ಞಾಪನೆ ಮಾಡಿದ್ರು ವಿಶ್ವಾಸದೊಂದಿಗೆ ಮಾಡಬೇಕಾಗಿದೆ, ನಂಬಿಕೆಯೊಂದಿಗೆ ಮಾಡಬೇಕು. ಸೋತೋಗ್ಬಾರ್ದು. ಒಂದು ವೇಳೆ ನಿಮ್ಮ ಅಗತ್ಯತೆಗಳು ಲಕ್ಷವಾಗಿರ್ಬೋದು, ಕೋಟಿ ಆಗಿರ್ಬೋದು, ಯೇಸು ಅದನ್ನು ಸಂಧಿಸಲು ಶಕ್ತನಾಗಿದ್ದಾರೆ. ಹಾಲೆಲೂಯ, ಆಮೇನ್. ದೇವರ ಮಾತು ಸಾಕು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತೆಗೆದುಕೊಂಡು ಬರಲಿಕ್ಕೋಸ್ಕರ. ನೀವು ಕೆಲವೊಂದು ಪರಿಸ್ಥಿತಿಗಳಲ್ಲಿ ಏನು ಹಾದು ಹೋಗ್ತಾ ಇದ್ದೀರೋ, ಆ ಸಮಯದಲ್ಲಿ ನಿಮ್ಗೆ ಬೇಕಾಗಿರೋದು ಒಂದೇ, ದೇವರೇ ಈ ಪರಿಸ್ಥಿತಿಗಳಲ್ಲಿ ಏನು ನೀವು ಹೇಳ್ತೀರಾ ಅಂತ. ದೇವರ ಶಬ್ದ ನಿಮಗೆ ಕೇಳಿಸ್ಬೇಕಾಗಿರೋದು ಬಹಳ ಮುಖ್ಯ. ದೇವರ ಶಬ್ದ ನಿಮಗೆ ಬಂತ, ಅದನ್ನು ಗಟ್ಟಿಯಾಗಿ ಇಟ್ಕೊಳ್ರಿ, ಅದಕ್ಕೆ ವಿಧೇಯರಾಗ್ರಿ. ಏನೇ ಬರಲಿ, ಯಾವುದೇ ರೀತಿಯ ಅಲೆಗಳು ಬೀಸಲಿ, ಆದರೆ ದೇವರ ಶಬ್ದದಿಂದ ಹೊರಗಡೆ ನೀವು ಬರಬೇಡ್ರಿ. ಅದರಲ್ಲಿ ನೀವು ನಿಂತ್ಕೊಂಡಿರಬೇಕಾದ್ರೆ ಕರ್ತನು ಕಾರ್ಯಗಳನ್ನ ಮಾಡಲು ಶಕ್ತನು. ಹಾಲೆಲೂಯ. ಮಾರ್ತಳು ಅದನ್ನು ನಂಬಲಿಕ್ಕೆ ಪ್ರಾರಂಭಿಸ್ಬೇಕಾದ್ರೆ ಯೇಸು ಸ್ವಾಮಿಯನ್ನ ಅವಳು ಸಮಾಧಿ ಹತ್ರ ಕರ್ಕೊಂಡು ಹೋಗ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಸಮಾಧಿಗೆ ಹಾಕಲ್ಪಟ್ಟಂಥ ಕಲ್ಲನ್ನು ತೆಗಿರಿ ಅಂತ. ಮುಚ್ಚಲ್ಪಟ್ಟಂಥ ಕಲ್ಲನ್ನು ಅವರು ತೆಗಿತಾ ಇದ್ದಾರೆ. ದೊಡ್ಡ ಶಬ್ದದಿಂದ ಯೇಸು ಕೂಗಿ ಲಾಜರ್ನೇ ಹೊರಗಡೆ ಬಾ ಅಂತ ಹೇಳಿದ್ರು. ಹಾಲೆಲೂಯ. ಸತ್ತಿದ್ದವನು 4 ದಿನವಾಗಿದ್ದವನು, ಸತ್ತು 4 ದಿನವಾಗಿದ್ದಂಥವನು, ವಾಸನೆ ಬರ್ತಾ ಇರುವಂಥ ದೇಹ ಆ ಸ್ಥಳದಲ್ಲಿ ನೋಡ್ರಿ, ಒಂದು ಹೊಸ ದೇಹವಾಗಿ ಲಾಜರ್ನ ಸಮಾಧಿಯಿಂದ ಹೊರಗಡೆ ಬರ್ತಾ ಇದ್ದಾನೆ. ಆಮೇಲೆ ಶಿಷ್ಯಂದ್ರಗಳು ಯೇಸು ಹೇಳಿದ್ರು, ಆ ಕಟ್ಟುಗಳಿಂದ ಅವನು ಬಿಚ್ಚರಿ, ಆ ಬಟ್ಟೆಯನ್ನು ಬಿಚ್ಚರಿ ಅಂತ ಹೇಳಿದ್ರು. ಲಾಜರನು ಯಾವುದೇ ಸಮಸ್ಯೆಗಳಿಲ್ಲದಂತೆ, ಯಾವುದೇ ರೋಗವು ಇಲ್ಲದ ರೀತಿಯಲ್ಲಿ ಒಂದು ಹೊಸ ಶರೀರವಾಗಿ ಪೂರ್ಣ ಆರೋಗ್ಯದಿಂದ ಅವನು ಹೊರಗಡೆ ಬಂದ. ಹಾಲೆಲೂಯ. ಇವತ್ತು ದೇವ ಜನವೇ, ನಿನ್ನ ಲಾಜರನ್ನು ಹೊರಗಡೆ ಬರುವಂತ ಸಮಯ. ಮುಚ್ಚಲ್ಪಟ್ಟಿರುವಂಥ ನಿನ್ನ ಲಾಜರನು, ಆಶೀರ್ವಾದ ಎನ್ನುವಂಥ ಲಾಜರನು, ಅದ್ಭುತ ಎನ್ನುವಂಥ ಲಾಜರನು, ಹಣಕಾಸು ಎನ್ನುವಂಥ ಲಾಜರನು, ಬಿಸ್ನೆಸ್ ಎನ್ನುವಂಥ ಲಾಜರನು, ಯೇಸುವಿನ ನಾಮದಿಂದ ಈ ಸಮಯದಲ್ಲಿ ಹೊರಗಡೆ ಬರಲಿ ಎಂದು ನಾನು ಆಜ್ಞಾಪಿಸ್ತಾ ಇದ್ದೇನೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಎಂದು ಆಜ್ಞಾಪಿಸ್ತಾ ಇದ್ದೇನೆ. ನಾವು ಪ್ರಾರ್ಥಿಸೋಣ. ಕುಟುಂಬವಾಗಿ ತಂದೆಯಾದ ದೇವರೇ, ನನ್ನ ಆಲಿಸುತ್ತಿರುವಂತಹ ಈ ಮಕ್ಕಳ ಮೇಲೆ ನಿನ್ನ ಶಕ್ತಿಯನ್ನು ಬಿಡುಗಡೆ ಮಾಡಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪರಿಸ್ಥಿತಿಗಳ ಮಧ್ಯದಲ್ಲಿ ಯೇಸುವನ್ನ ವಿಶ್ವಾಸ ಮಾಡದಂತೆ ಹೋರಾಡುತ್ತಿರುವಂತಹ ದುರಾತ್ಮನ ಶಕ್ತಿಗಳು, ಅಪವಿಶ್ವಾಸದ ಆತ್ಮಗಳು ಯೇಸುವಿನ ನಾಮದಿಂದ ಅಳಿದೋಗುವಂತೆ ಆಜ್ಞಾಪಿಸ್ತಾ ಇದ್ದೇವೆ. ಅಧಿಕಾರವುಳ್ಳಂತೆ ಯೇಸುವಿನ ನಾಮದಿಂದ ಇವರ ಲಾಜರನ್ನು ಹೊರಗಡೆ ಬರಲಿ. ಆಮೇನ್. ಹಣಕಾಸು ಎನ್ನುವಂಥ ಲಾಜರನ್ನು, ಆರೋಗ್ಯ ಎನ್ನುವಂಥ ಲಾಜರನ್ನು, ಆಮೇನ್, ಬಂಧಿಸಲ್ಪಟ್ಟಿರುವಂತಹ ಸತ್ವೋದ ಅವಸ್ಥೆಯಲ್ಲಿ ಇರುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ಯೇಸುವಿನ ನಾಮದಿಂದ ಜೀವ ಬರುವಂತೆ ಘೋಷಿಸ್ತಾ ಇದ್ದೇವೆ. ಪ್ರತಿಯೊಂದು ಕುಟುಂಬಗಳು ಆಶೀರ್ವಾದದೊಂದಿಗೆ ಇರುವಂತೆ, ಸಾಕ್ಷಿಯೊಂದಿಗಿರುವಂತೆ ಕರ್ತನೇ ಸಹಾಯ ಮಾಡು. ನಿನ್ನ ಕರೆದೆಲ್ಲರನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ನಿನ್ನ ಅದ್ಭುತಗಳನ್ನು ನಿನ್ನ ಮಕ್ಕಳು ಕಂಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಗಾಡ್ ಬ್ಲೆಸ್ ಯು. ಕರ್ತನ ನಿಮ್ಮನ್ನು ಆಶೀರ್ವದಿಸ್ಲಿ. ಪ್ರಿಯ ದೇವ ಜನಗಳೇ, ಕರ್ತನ ನಿಮ್ಗೆ ಮಾಡಿರುವಂಥ ಅದ್ಭುತಗಳನ್ನು ನಮಗೆ ತಿಳಿಸ್ರಿ. ಕರ್ತನ ಕರ ನಿಮ್ಮ ಜೊತೆಯಲ್ಲಿದ್ದು ಶಕ್ತವಾದಂಥ ಕಾರ್ಯಗಳನ್ನು ಮಾಡೋದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಾವು ಬರೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಪ್ರೇಯಿಸಲಾಡ್. ಗಾಡ್ ಬ್ಲೆಸ್ ಯು.